हलो नमस्ते यूनिक ड्रीम्स यूट्यूब चानल के तमेल्लरिगू आत्मीय आधारद स्वागत नानु निरूपकी श्रेया नानिवत्तु केसीडी कॉलेज मुंदगडे इद्दीनि इवत्तु केई नडेसुत्तिरुव एफडीए एग्जाम गळु राज्यादंत नडेयुत्तिवे एफडीए एग्जाम्स गळन्नु बरेदंत विद्यार्थिगळु इवत्तु नम्म जोतेगिद्दारे बन्नि अवर अभिप्रायगळन्नु केळोण बेळगे ಸ್ವಲ್ಪ ಚೆನ್ನಾಗಿತ್ತು ಇವಾಗಿನ ಮತ್ತೆ ಸ್ವಲ್ಪ ಟಫ್ ಅನಿಸ್ತು ಕಾಂಪಿಟೇಷನ್ ತುಂಬಾ ಇದೆ 600 ಪೋಸ್ಟ್ ಗೆ 5 ಲಕ್ಷ ಹಾಕಿದ್ದಾರೆ ಏನು ಮಾಡಾನ ಈಗ ಇವಾಗ ಇದೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋ ತಾ ಹಿಂದೆ ತುಂಬಾ ಅಟೆಂಡ್ ಮಾಡಿದೀವಿ ಓ ಸರಿ ಕ್ವೆಶ್ಚನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಈ ಸರಿ ಜಾಸ್ತಿ ಟಫ್ ಈ ಸಲ ಜಿಕೆ ಸ್ವಲ್ಪ ಟಫ್ ಅನಿಸ್ತು ಅಷ್ಟೇ ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವೆಶ್ಚನ್ ಬಿತ್ತಿತ್ತು ಹಿಸ್ಟರಿ ತುಂಬಾ ಕೇಳಿದ್ದಾರೆ ಎಲ್ಲದರ ಮೇಲೂ ಕೇಳಿದ್ದಾರೆ ಈ ಸರಿ ಕಟ್ ಆಫ್ ನಿಮ್ಮ ಪ್ರಕಾರ ಎಲ್ಲಿಗೆ ನಿಲ್ಬಹುದು ಓ ಹೇಳಕ ಆಗಲ್ಲ ಈ ಸಲ ಹಾಗಿದೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಮೇಡಂ ತಮ್ಮ ಹೆಸರು ನನ್ನ ಹೆಸರು ಮೇಘಶ್ರೀ ಅಂತ ತಮ್ಮ ಊರು ನಮ್ಮದು ಹುಬ್ಳಿಯಿಂದ ಬಂದಿದ್ದೀನಿ ಪ್ರಾಪರ್ ಕುಮಟ ಎಕ್ಸಾಮ್ ಸೇ ಹೆಂಗ ಐತ್ ಸರ್ ಓಕೆ ಚೆನ್ನಾಗೈತೆ ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬಹುದು ಅಂತ ಮೇಬಿ 160 ಅಬೋ 170 ಆಗುತ್ತೆ ಅನ್ಸುತ್ತೆ ಬಟ್ ಸೆಕೆಂಡ್ ಪೇಪರ್ ಸ್ವಲ್ಪ ಟಫ್ ಇತ್ತು ಮೊದಲಿನ ಪೇಪರ್ ಚೆನ್ನಾಗಿತ್ತು ಜಾಸ್ತಿ ಕ್ವೆಶ್ಚನ್ಸ್ ಯಾವ ಸಬ್ಜೆಕ್ಟ್ ಮೇಲೆ ಬಿದ್ದಿದ್ದು ಕ್ವೆಶ್ಚನ್ಸ್ ತುಂಬಾ ಎಲ್ಲ ಏನು ಓಲ್ಡ್ ಎಲ್ಲ ಇತಿಹಾಸ ಅದು ಇದು ಎಲ್ಲ ಬಟ್ ಸೆಕೆಂಡ್ ಪೇಪರ್ ಸ್ವಲ್ಪ ಟಫ್ ಇತ್ತು ಫಸ್ಟ್ ಚೆನ್ನಾಗಿತ್ತು ನಿಮ್ಮ ಸ್ಕೋರ್ ಎಷ್ಟು ಆಗಬಹುದು ಅನ್ಸುತ್ತೆ ಇವಾಗ ಮನೆಗೆ ಹೋಗಿ ಎಲ್ಲ ನೋಡಬೇಕು ಒಮ್ಮೆ ಆವಾಗ ಗೊತ್ತಾಗದು ಇನ್ನ ಏನು ಕ್ಯಾಲ್ಕುಲೇಷನ್ ಮಾಡಿಲ್ಲ ಇವಾಗ ಹೋಗಿ ಗೊತ್ತಾಗದು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಕಾವೇರಿ ಎಲ್ಲಿಂದ ಬಂದಿರೋದು ನಾವಲ್ಗೊಂದು ಇವತ್ತು ಎಕ್ಸಾಮ್ಸ್ ಐತಲ್ಲ ಎಫ್ಟಿ ಎಕ್ಸಾಮ್ಸ್ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗಿದ್ರಿ ಅಂದ್ರೆ ನಾನು ಇದಕ್ಕೆ ಅಂತಾನೆ ಪ್ರಿಪೇರ್ ಆಗಿದ್ದಿಲ್ಲ ಯುಪಿಎಸ್ಸಿಗೆ ಪ್ರಿಪೇರ್ ಆಗಿದ್ದೆ ಸೋ ಇದನ್ನ ಟ್ರೈ ಮಾಡೋಣ ಅಂತ ಬಂದಿದ್ದೆ ನಾನು ಸೆಕೆಂಡ್ ಸಲ ಇದನ್ನ ಟ್ರೈ ಮಾಡ್ತಾ ಇರೋದು ಸ್ವಲ್ಪ ಇವಾಗ ಏನು ಜಿಕೆ ಬರ್ದ್ವಲ್ಲ ಸ್ವಲ್ಪ ಟಫ್ ಅನಿಸ್ತ ಅಷ್ಟೇ ಓಕೆ ಈ ಸರಿ ನಿಮ್ಮ ಪ್ರಕಾರ ಕಟ್ ಆಫ್ ಎಲ್ಲಿಗೆ ನಿಲ್ಬಹುದು ಅನ್ಸುತ್ತೆ ಸ್ಕೋರ್ ಗೊತ್ತಿಲ್ಲ ನನಗೆ ಐಡಿಯಾ ಇಲ್ಲ ಓಕೆ ಇವಾಗ ನೀವು ಎಕ್ಸಾಮ್ ಬರ್ತಿರಲ್ಲ ಸೋ ನಿಮ್ಮದು ಸ್ಕೋರ್ ಎಷ್ಟು ಆಗಬಹುದು ಅನ್ನೋ ಅಂತ ಹೋಪ್ ಅಲ್ಲಿ ಇದ್ದೀರಾ 70 ಥ್ಯಾಂಕ್ ಯು ನಮಸ್ಕಾರ ಮ್ಯಾಮ್ ನಮಸ್ಕಾರ ಮ್ಯಾಮ್ ತಮ್ಮ ಹೆಸರು ಸುನಿತಾ ಅಂತ ಎಲ್ಲಿಂದ ಬಂದಿರೋ ಕೊಪ್ಪಳ ಡಿಸ್ಟ್ರಿಕ್ಟ್ ಇವಾಗ ಎಕ್ಸಾಮ್ಸ್ ಬರೆದಿರಲ್ಲ ಸೋ ನೀವು ಎಕ್ಸಾಮ್ಸ್ ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರಿ ಅಂದ್ರೆ ನಾವು ಜಾಸ್ತಿ ಕರೆಂಟ್ ಅಫೇರ್ಸ್ ಎಲ್ಲ ನೋಡ್ತಿದ್ವಿ ಈ ರೀಸೆಂಟ್ ಆಗಿಂದ 1 ಇಯರ್ ಬ್ಯಾಕ್ ಏನು ನಡೆತೋ ಅವನ್ ನೋಡ್ತೀವಿ ಮತ್ತೆ ಆಲ್ಮೋಸ್ಟ್ ಇಷ್ಟು ಈ ಇವತ್ತಿನ ಕ್ವೆಶ್ಚನ್ ಪೇಪರ್ ಒಳಗೆ ಜಾಸ್ತಿ ಕೇಳಿದ್ರೆ ಕರೆಂಟ್ ಅಫೇರ್ಸ್ ಸೈನ್ಸ್ ಅಲ್ಲೊಂದೇ ಎರಡು ಕೇಳಾರ ಮತ್ತೆ ಮೆಂಟಲ್ ಬಿಟ್ಟು ಎಲ್ಲ ಕ್ವೆಶ್ಚನ್ಸ್ ಕೇಳಾರ ಪೇಪರ್ನ ಓವರಾಲ್ ಆಗಿ ಚೆನ್ನಾಗಿತ್ತು ಇದೇ ಮೊದಲ ಸರಿ ಎಕ್ಸಾಮ್ ಬರೆದಿರೋ ಅಥವಾ ಇದು ಓಕೆ ಫಸ್ಟ್ ಬರೆದಿದ್ದೆ ಇವಾಗ ಪೇಪರ್ ಓಕೆ ಅಂದ್ರೆ ಕ್ವೆಶ್ಚನ್ ಪೇಪರ್ ಹೆಂಗೆ ಜಾಸ್ತಿ ಟಫ್ ಅನ್ಸಾ ಈ ಸೆನ್ಸ್ ಅಂದ್ರೆ ಈಗ ಜಾಸ್ತಿ ಓದಿದ್ರೆ ಏನು ಅನ್ಸಂಗಿಲ್ಲ ಮೀಡಿಯಂ ಆಗಿ ಇವಾಗ ಏನು ರೀಸೆಂಟ್ ಆಗಿ ನೋಡಿದ್ರೆ ಟಫ್ ಅನ್ಸುತ್ತೆ ನಿಮ್ಮ ಸ್ಕೋರ್ ಎಷ್ಟು ಆಗಬಹುದು ಅನ್ನೋ ಹೋಪ್ ಅಲ್ಲಿ ಇದೆ ಏನೇ ನೋಡಬೇಕು ಈ ಆನ್ಸರ್ ಒಂದು ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಗರ್ಲಿಂಗ್ ಅಂತ ಹೇಳಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಚೆನ್ನಾಗಿದೆ ಸರ್ ಇವಾಗ ಎಕ್ಸಾಮ್ಸ್ ಬರ್ತಿರಲ್ಲ ಸೋ ಯಾವ ಒಂದು ಸಬ್ಜೆಕ್ಟ್ ಅನ್ನ ಜಾಸ್ತಿ ಫೋಕಸ್ ಮಾಡಿ ಕ್ವೆಶ್ಚನ್ಸ್ ಗಳನ್ನ ತರ್ತಿದ್ದೀರಾ ಕರೆಂಟ್ ಅವೆಂಟ್ಸ್ ಪ್ರಚಲಿತ ಘಟನೆಗಳ ಬಗ್ಗೆ ಕ್ವೆಶ್ಚನ್ ಸಾಕತ್ತು ಕೇಳಿದ್ದಾರೆ ಇನ್ನೊಂದು ಫಸ್ಟ್ ಬೆಳಗ್ಗೆ ಬರೆದ ಮಾರ್ನಿಂಗ್ ಸಬ್ಜೆಕ್ಟ್ ಅಲ್ಲಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಕನ್ನಡ ಮತ್ತು ಕಂಪ್ಯೂಟರ್ ಇಂಗ್ಲಿಷ್ ನಾಲೆಡ್ಜ್ ಚೆನ್ನಾಗಿ ಕೇಳಿದ್ದಾರೆ ಹೌದು ಸರಿ ಕಂಪೇರ್ ಮಾಡಿದ್ರೆ ಕ್ವೆಶ್ಚನ್ ಪೇಪರ್ ಹೌದು ಸರಿ ಜಾಸ್ತಿ ಈಸಿ ಇತ್ತಾ ಈ ಸರಿ ಈಸಿ ಅಂದ್ರೆ ಅವರು ಡಿಪೆಂಡ್ ಆಫ್ ನಾಲೆಡ್ಜ್ ಪರ್ಸ ಓದೋರ ಮೇಲೆ ಡಿಪೆಂಡ್ ಚೆನ್ನಾಗಿದೆ ಈ ವರ್ಷ ಪರವಾಗಿಲ್ಲ ಕಟ್ ಆಫ್ ಈ ಸರಿ ಎಲ್ಲಿಗೆ ನಿಲ್ಬಹುದು ಅಂತ ನಿಮಗೆ ಅನ್ಸುತ್ತೆ ಕಟ್ ಆಫ್ 140 ನಿಮ್ಮದು ಸ್ಕೋರ್ ಎಷ್ಟು ಆಗಬಹುದು ಅನ್ನೋ ನಿರೀಕ್ಷೆ ಇದೆ ನಿಮಗೆ 130 ಆಗಬಹುದು ಮೇಡಂ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ರೋಹಿಣಿ ಅಂತ ಎಲ್ಲಿಂದ ಬಂದಿರೋದು ಹುಬ್ಳಿಯಿಂದ ಈ ಸರಿ ಜಾಸ್ತಿ ಯಾವ ಒಂದು ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡಿ ಕ್ವೆಶ್ಚನ್ಸ್ ಗಳನ್ನು ತಗದಿದ್ರು ಲೈಕ್ ಯೂಶುವಲಿ ಎವ್ರಿ ಟೈಮ್ ತಗಿಯೋಂಗೆ ತಗದಿದ್ರು ನಿಮಗೆ ಡಿಫರೆಂಟ್ ಏನು ಇರಲಿಲ್ಲ ಕ್ವೆಶ್ಚನ್ ಪೇಪರ್ ಹೇಗಿತ್ತು ಈಜಿ ಇತ್ತಾ ಅಥವಾ ಮೀಡಿಯಂ ಓಕೆ ನಿಮ್ಮ ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬಹುದು ಅನ್ಸುತ್ತೆ ನೋಡಬೇಕು ನಿಮ್ಮದು ಸ್ಕೋರ್ ನಿಮ್ಮ ಪ್ರಕಾರ ಎಷ್ಟು ಆಗಬಹುದು ಫಸ್ಟ್ ಪೇಪರ್ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಪೇಪರ್ ನೋಡಬೇಕು ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಮೇಡಂ ತಮ್ಮ ಹೆಸರು ಅನ್ಪೂರ್ಣ ಅಂತ ಎಲ್ಲಿಂದ ಬಂದಿರೋದು ಕಿತ್ತೂರಿಂದ ಸೋ ಇವಾಗ ಎಕ್ಸಾಮ್ಸ್ ಬರ್ತಿರಲ್ಲ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಕ್ವೆಶ್ಚನ್ಸ್ ಗಳು ಬಂದಿದ್ರು ಕಂಪ್ಯೂಟರ್ ಕಂಪ್ಯೂಟರ್ ಆಮೇಲೆ ಕನ್ನಡ ಗ್ರಾಮರ್ ಆಮೇಲೆ ಇಷ್ಟೇ ಫೋಕಸ್ ಜಾಸ್ತಿ ಇತ್ತು ಮೇಡಂ ಕ್ವೆಶ್ಚನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಈಸಿ ಇತ್ತಾ ಮೀಡಿಯಂ ಇತ್ತು ಮೇಡಂ ನೀವು ಇದೇ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿರೋದು ಎಕ್ಸಾಮ್ ಬರ್ತಿರೋದು ಇದೇ ಫಸ್ಟ್ ಟೈಮ್ ಮೇಡಂ ನಿಮ್ಮ ಪ್ರಕಾರ ಈ ಸರಿ ನಿಮ್ದು ಎಷ್ಟು ಸ್ಕೋರ್ ಆಗ್ಬೋದು ಅನ್ನೋ ಅಂತ ಹೋಪ್ ಅಲ್ಲಿ ಗೊತ್ತಿಲ್ಲ ಮೇಡಮ್ ನೆಗೆಟಿವ್ ಮಾರ್ಕ್ಸ್ ಇದೆ ಸೊ ಎಷ್ಟಾಗುತ್ತೆ ಗೊತ್ತಿಲ್ಲ ಮೇಡಮ್ ಈ ಸರಿ ಕಟ್ ಆಫ್ ಎಲ್ಲಿಗಿರ್ಬೋ ಎಲ್ಲಿಗೆ ನಿಲ್ಬೋದು 70 ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಸಿದ್ರಾಮ್ ಅಂತ ನಾನು ಬಂದಿರೋದು ಬೆಳಗಾವಿಯಿಂದ ನೀವು ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರಿ ನಾವು ಪ್ರಿಪೇರ್ ಜಾಸ್ತಿ ಏನಾಗಿಲ್ಲರಿ ಒಂದು 6 ತಿಂಗಳ ಪ್ರಿಪೇರ್ ಆಗಕತ್ತಿ ಎಕ್ಸಾಮ್ ಸ್ಟ್ರೆಂತ್ ಆಫ್ ಇಲ್ರಿದ ಈಜಿ ಐತಿ ಕ್ವೆಶ್ಚನ್ ಪೇಪರ್ ಕೆಎ ದೇವ್ರು ತೆಗೆದಿದ್ರಿಂದ
ಚೆನ್ನಾಗಿದೆ ನೋಡ್ಬೇಕು. ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅನ್ನೋಂತ ನಿರೀಕ್ಷೆ ಇದೆ? ಕಟ್ ಆಫ್ ಜಾಸ್ತಿ ನಿಲ್ಬೋದು ರೀ, ಎರಡು ಪೇಪರ್ ನೋಡಿದ್ರೆ 160 ಮೇಲಂತೂ ಆಗುತ್ತೆ ರೀ ಕಟ್ ಆಫ್. ನಿಮ್ ಪ್ರಕಾರ ಎಷ್ಟು ಸ್ಕೋರ್ ನೀವು ಮಾಡ್ಬೋದು ಅನ್ನೋ ಹೋಪಲ್ಲಿದ್ದೀರಾ? ನನ್ನ ಸ್ಕೋರ್ 150 ಆಗ್ಬೋದು, 200 ಅಷ್ಟೇ. ಜಾಸ್ತಿ ಯಾವ ಒಂದು ಸಬ್ಜೆಕ್ಟ್ನ ಫೋಕಸ್ ಮಾಡಿ ಕ್ವಶನ್ಸ್ಗಳನ್ನು ತೆಗೆದಿದ್ರು? ಈ ಕ್ವಶನ್ ಪೇಪರಲ್ಲಿ ಡಿಫೆನ್ಸ್ದಿಂದ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಡಿಫೆನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದರಿಂದ ಜಾಸ್ತಿ ಅಂದರೆ 2-3 ಕ್ವಶನ್ ಬರೋದು, 5-6 ಕ್ವಶನ್ ಬಂದಿದೆ ಡಿಫೆನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಮತ್ತು ಫೋಕಸ್ ಮಾಡಿರೋದು ಫಿಸಿಕ್ಸ್ ಮೇಲೆ, ಫಿಸಿಕ್ಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದರ ಮೇಲೆ ಫೋಕಸ್ ಮಾಡಿದ್ದಾರೆ. ಆಮೇಲೆ ಕ್ವಶನ್ ಪೇಪರ್ ಹೇಗೆ, ಜಾಸ್ತಿ ಟಫ್ ಇತ್ತಾ ಈಸಿ ಇತ್ತಾ? ಈಸಿ ಇತ್ತು, ಮಾಡ್ರೇಟ್ ಲೆವೆಲ್ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ಪದ್ಮಶ್ರೀ ಅಂತ. ಓಕೆ, ತಾವು ಎಲ್ಲಿಂದ ಬಂದಿರೋದು? ಬಳ್ಳಾರಿ. ಓಕೆ, ಹೆಂಗಾಯ್ತು ಇವತ್ತಿನ ಎಕ್ಸಾಮ್ಸ್? ಚೆನ್ನಾಗಿತ್ತು. ಜಾಸ್ತಿ ಯಾವುದು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಜಾಸ್ತಿ ತೆಗೆದಿದ್ರಿ ಸರ್? ಹಿಸ್ಟ್ರಿ. ಹಿಸ್ಟ್ರಿ ತೆಗೆದು. ನಿಮ್ಮ ಪ್ರಕಾರ ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅನ್ಸುತ್ತೆ? 120-130. ಇವಾಗ ನಿಮ್ದು ಎಕ್ಸಾಮ್ ಚೆನ್ನಾಗಾಯ್ತು, ಸೊ ಹೆಂಗಾಯ್ತು, ಕ್ವಶನ್ ಪೇಪರ್ ಟಫ್ ಇತ್ತಾ ಅಥವಾ ಈಸಿ ಇತ್ತಾ? ಮೀಡಿಯಂ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ವೀರೇಶ್ ಅಂತೇಳಿ. ತಮ್ಮೂರು? ಹಾಲ್ ಸಮುದ್ರ, ಕೊಪ್ಪಳ ಜಿಲ್ಲಾ. ಓಕೆ ಸರ್. ಈ ಸರಿ ಎಕ್ಸಾಮ್ಸು ಯಾವ ರೀತಿ ಆಯಿತು, ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರಿ? ಚೆನ್ನಾಗಿ ಪ್ರಿಪೇರ್ ಆಗಿದ್ವಿ. ಆ್ಯಕ್ಚುಲಿ ಕೋಚಿಂಗ್ ಸೆಂಟ್ರಿಂದ ನೋಟ್ಸ್ ತೊಗೊಂಡು ನಾವು ಪ್ರಿಪೇರ್ ಆಗಿರೋದು, ಮನೇಲೆ ಓನ್ ಪ್ರಿಪೇರ್ ಆಗಿದ್ವಿ. ಸೊ ಆ ಕ್ವಶನೇ ರೈಸ್ ಆಗಿದ್ದೇವೆ. ಬಟ್ ಹೆಂಗೆ ಅಂದರೆ ಐಸ್ ಒಳಗಡೆ ನಮ್ಮ ವಿಧಿ ಕೇಳೋದಕ್ಕಿಂತ ಇನ್ಡೆಪ್ತಾಗಿ ಕೇಳಿದ್ದಾನೆ. ಸೊ ಆ ಸೆಂಟೆನ್ಸ್ ಪ್ರಕಾರ ಕೇಳಿದ್ದಾನೆ. ಒಳ್ಳೆ ಪೇಪರ್ ಇವಾಗ ಮಾತ್ರ ಚೆನ್ನಾಗಿದೆ. ಜಾಸ್ತಿ ಯಾವೊಂದು ಸಬ್ಜೆಕ್ಟ್ನ ಫೋಕಸ್ ಮಾಡಿ ಕ್ವಶನ್ಸ್ಗಳನ್ನು ತೆಗೆದಿದ್ರು? ಪ್ರಚಲಿತ ಘಟನೆಗಳೇ ಜಾಸ್ತಿ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ, ಎವರೇಜ್ ಇದೆ. ನಿಮ್ಮ ಪ್ರಕಾರ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅನ್ಸುತ್ತೆ? ಮೋರ್ ದೆನ್ 140. ನಿಮ್ಮದು ಸ್ಕೋರ್ ಎಷ್ಟಾಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ಹೋಪ್? ಅಷ್ಟೇ, 130-140. ಥ್ಯಾಂಕ್ ಯು. ಓಕೆ ಸರ್, ಎಕ್ಸಾಮ್ಸ್ ಯಾವ ರೀತಿಯಾಗಿ ಬರ್ತೀರಿ ಸರ್? ಚೆನ್ನಾಗಿ ಬರ್ತವೆ. ಸೊ ನೀವು ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರಿ? ನಾವು ಪ್ರಿಪೇರ್ ಆಗಿದ್ದೆ, 5 ವರ್ಷಗಳಿಂದ ಕುಂತು ಓದ್ತಾ ಇದ್ದೀವಿ. ಅಂದರೆ ಮುಂಚೆನೂ ಎಕ್ಸಾಮ್ ಬರ್ತಿದ್ರಾ ಇದು? ಹ್ಞೂ, ಬರ್ತಿದ್ದೆ ಮೇಡಮ್. ಸೊ ಹೋದ ಸರಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಈ ಸರಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತಾ? ಫಸ್ಟ್ ಪೇಪರ್ ಈಸಿ ಇತ್ತು, ಸೆಕೆಂಡ್ ಪೇಪರ್ ಸ್ವಲ್ಪ ಟಫ್ ಆಗಿತ್ತು. ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಮ್ಯಾಕ್ಸಿಮಮ್ 140-142 ಹಿಂಗೆ ನಿಲ್ಬೋದು. ಥ್ಯಾಂಕ್ ಯು. ತಮ್ಮ ಹೆಸರು? ಚಂದ್ರಶೇಖರ್ ರಾಠೋಡ್ ಅಂತ. ನಮ್ಮದು ಇಲ್ಕಲ್ ಅಂತ, ಇಲ್ಕಲ್ ಹತ್ರ ಬಲ್ಕೊಂದಿ ತಂಡ. ಇವತ್ತು ಎಕ್ಸಾಮ್ಸ್ ಬರೆದ್ರಲ್ಲ, ಸೊ ಯಾವೊಂದು ಕ್ವಶನ್ಸ್ ಜಾಸ್ತಿ ಬಿದ್ದಿದ್ವಿ, ಯಾವ ಸಬ್ಜೆಕ್ಟ್ ಬೇಸ್? ಸೊ ಸೈನ್ಸ್ ಮೇಲೆ ಭಾಳಷ್ಟು ಕೇಳಿದರು, ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಒಂದು ಸ್ವಲ್ಪ ಇತ್ತು. ಸೈನ್ಸ್ ಅಂತೂ ಭಾಳ ಕೇಳಿದರು, ಮೆಂಟಲ್ ಎಬಿಲಿಟಿ ಸ್ವಲ್ಪ ಕೇಳಿದರು ಅಷ್ಟೇ. ಕ್ವಶನ್ಸ್ಗಳು ಟಫ್ ಇತ್ತಾ ಈಸಿ ಇತ್ತಾ? ಒಂದು ಲೆಕ್ಕಕ್ಕೆ ಇತ್ತು, ಈಸಿನೇ ಅನ್ಬೋದು, ಅಷ್ಟೇ, ಒಂದೇನು ಟಫ್ ಇದ್ದಿದ್ದಿಲ್ಲ. ಇದೇ ಫಸ್ಟ್ ಸರಿನಾ ಎಕ್ಸಾಮ್ ಬರೆದಿರೋದು? ಹಿಂದೆ ಬರ್ತಿದೆ. ಇದೇ ನನ್ನ ಫಸ್ಟ್ ಅಟೆಂಪ್ಟ್ ಇದು, SDFDA PC ಎಲ್ಲ ಬರೆದಿದ್ದೀನಿ. ನಿಮ್ಮದು ಸ್ಕೋರ್ ಎಷ್ಟಾಗ್ಬೋದು ಅಂತ ಅಪ್ರಾಕ್ಸಿಮೇಟ್ಲಿ ಬರ್ಬೋದು, ಪಾಸಿಂಗ್ ಬರ್ಬೋದು ಅಷ್ಟೇ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು, ನೀವು ಎಲ್ಲಿಂದ ಬಂದಿದ್ದೀರಿ? ಸಂಗಮೇಶ್ ಬರ್ಗಿ ಅಂತ, ಬಾಗಲಕೋಟ. ಸೊ ಇವತ್ತಿನ ಎಕ್ಸಾಮ್ ಹೆಂಗಾತ್ರಿ? ನೋಡ್ಬೇಕು ರೀ, ರಿಸಲ್ಟ್ ಬರೋಣ. ಹೆಂಗೆ ಎಕ್ಸಾಮ್ಸ್ ಹೆಂಗು? ಭಾಳ ಕ್ವಶನ್ ಪೇಪರ್ ಟಫ್ ಇತ್ತಾ ಈಸಿ ಇತ್ತಾ? ಓದಿದವ್ರು ಜಾಸ್ತಿ, ಓದೋರು ಈಸಿ ಅಂತಾರೆ, ಮೀಡಿಯಂ ಓದಿದಾರೆ ಟಫ್ ಅಂತಾರೆ. ನಿಮ್ಮ ಪ್ರಕಾರ ಹೆಂಗೆ, ಈಸಿ ಅನಿಸ್ತಾ ಟಫ್ ಅಂತ? ಮೀಡಿಯಂ ಅನಿಸೈತೆ, ನೋಡಬೇಕು. ಇವಾಗ ಎಷ್ಟು ಮಾರ್ಕ್ಸ್ ಬೀಳ್ಬೋದು ಅಂತ ನಿಮಗೆ, ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್? ಅಬೌವ್ 60 ಬೀಳ್ಬೋದು ಅಂತ ನೋಡಬೇಕು. ಕಟ್ ಆಫ್ ಈ ಸರಿ ಎಲ್ಲಿಗೆ ನಿಲ್ಬೋದು ಅಂತ ಸರ್? ಅಷ್ಟು ಐಡಿಯಾ ಇಲ್ಲ ರೀ, ಫಸ್ಟ್ ಟೈಮ್ ಈ ಎಕ್ಸಾಮ್ ಬರೆಯೋದು. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮ್ಮ ಹೆಸರು? ನನ್ನ ಹೆಸರು ಸಿದ್ದೀಶಪ್ಪ ಅಂತೇಳಿ. ನಾವು ಎಲ್ಲಿಂದ ಬಂದ್ವಿ? ಬಳ್ಳಾರಿಯಿಂದ ಬರ್ತಿದ್ದೀನಿ ಮೇಡಮ್. ಸರ್, ಈ ಸರಿ ಎಕ್ಸಾಮ್ಸ್ ಹೆಂಗಾಯ್ತು? ಚೆನ್ನಾಗಿತ್ತು ಮೇಡಮ್. ಕ್ವಶನ್ಸ್ ಎಲ್ಲ ಯಾವುದ್ರ ಮೇಲೆ ಜಾಸ್ತಿ ಬಿದ್ದಿದ್ವು ಸರ್? ಫಸ್ಟ್ ಪೇಪರ್ ಬೆಳಗ್ಗೆ ಕನ್ನಡ 35, ಇಂಗ್ಲೀಷ್ 35, ಮತ್ತು ಕಂಪ್ಯೂಟರ್ ಇದ್ರು ಮೇಡಮ್. ಸಾಮಾನ್ಯವಾಗಿ ಎಲ್ಲರೂ ಬರೆಯಂತ ಚೆನ್ನಾಗಿತ್ತು. GK ಪೇಪರ್ ಕೂಡ ಚೆನ್ನಾಗಿ ಬಂದಿತ್ತು ಮೇಡಮ್. ಇವತ್ತು ಮಧ್ಯಾಹ್ನ ಇತ್ತು, GK ಪೇಪರ್ ಒಳಗಡೆ ಕರೆಂಟ್ ಅಫೇರ್ಸ್ ಕೇಳಿದರು, ನಂತರದಾಗ ಇನ್ನು ಹಲವಾರು ವಿಷಯಗಳ ಬಗ್ಗೆ ಕೇಳಿದರು, ಸೈನ್ಸ್ ಸಂಬಂಧಪಟ್ಟಂಗಿತ್ತು. ಮತ್ತು ಇತ್ತೀಚೆಗೆ GK ಜಾಸ್ತಿ ಕೇಳಿದ್ರಲ್ಲ, ಹಾಗಾಗಿ ಚೆನ್ನಾಗಿತ್ತು ಮೇಡಮ್. ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅನ್ಸುತ್ತೆ? ನೋಡಬೇಕು ಮೇಡಮ್, ನೋಡಿ ಸ್ಕೋರ್ ಎಷ್ಟಾಗ್ಬೋದು ಅನ್ಸುತ್ತೆ. ಚೆನ್ನಾಗಿ ಮಾಡಿದ್ವಿ ಮೇಡಮ್, ಎಲ್ಲ GK ಪೇಪರು ಮತ್ತು ಫಸ್ಟ್ ಪೇಪರ್ ಎಲ್ಲ ಚೆನ್ನಾಗಿ ಮಾಡಿದ್ವಿ, ನೋಡೋಣ. ಥ್ಯಾಂಕ್ ಅಂತ. ಸರ್, ಎಲ್ಲಿಂದ ಬಂದಿರೋದು? ನಾನು ಇಲ್ಲೇ ಧಾರವಾಡದಿಂದ, ಇಲ್ಲೇ ಓದಾಕದೆ. ಈ ಸರಿ ಎಕ್ಸಾಮ್ಸ್ ಇಲ್ಲ ರೀ, ನಾವಂತೂ ಇದು ಚೆನ್ನಾಗಿ ಬರ್ದೇನೆ ರೀ. ನನಗೆ ಕಂಪ್ಯೂಟರ್ ಸ್ವಲ್ಪ ಟಫ್ ಆಯಿತು, ಉಳ್ಕಿದ ಇಂಗ್ಲೀಷ್ ಈಸಿ ಇತ್ತು, ಕನ್ನಡ ಅಂತೂ ಔಟ್ ಆಫ್ ಔಟ್ ಇತ್ತು. ಆಮೇಲೆ GK ನಾರ್ಮಲ್ ಎವರೇಜ್ ಇತ್ತು, ಚೆನ್ನಾಗಿತ್ತು. ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅನ್ಸ? ಎಕ್ಸಾಕ್ಟ್ ಹೇಳಿ, 155 ಪ್ಲಸ್ GM ನೆಡ್ಕೋತಾವ ನೋಡು, ಮಿನಿಮಮ್ 155 ಪ್ಲಸ್ GM. OBC ಎಲ್ಲ 138-139 ಅಥವಾ 140ಗೆಲ್ಲ OBC ಎಲ್ಲ ಕೆರಿಯರ್ ಬರ್ತಾವೆ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ಐಶ್ವರ್ಯ. ಎಲ್ಲಿಂದ ಬಂದಿರೋದು? ಬಾಗಲಕೋಟೆ. ನಿಮ್ಮ ಎಕ್ಸಾಮ್ ಹೆಂಗಾಯ್ತು ಇವತ್ತು? ಚೆನ್ನಾಗಿತ್ತು. ಸೊ ಜಾಸ್ತಿ ಕ್ವಶನ್ಸ್ ಯಾವ ಸಬ್ಜೆಕ್ಟ್ ಮೇಲೆ ಬಿದ್ದಿತ್ತು?
ನಾರ್ಮಲ್ ಎಲ್ಲನೂ ಈಕ್ವಲಿ ಬಿದ್ದಿದ್ವು. ಕಂಪ್ಯೂಟರ್ ಒಂದು ಸ್ವಲ್ಪ ಅಪ್ಲಿಕೇಶನ್ಸ್ ಜಾಸ್ತಿ, ಜಿ ಕೆ ಚೆನ್ನಾಗಿತ್ತು, ಬಟ್ ಜೋಗ್ರಫಿ ಒಳಗೆ ರಿವರ್ಸ್ ಕರ್ನಾಟಕದ ರಿವರ್ಸ್ ಬಗ್ಗೆ ಕೇಳಬೇಕಿತ್ತು, ಕೇಳಿಲ್ಲ. ಜನ್ರಲ್ ಆಗಿ ಓಕೆ ಓಕೆ. ಚೇತನ್ ಅಂತ ಸರ್, ಇವತ್ತಿಂದ ಎಕ್ಸಾಮ್ಸು ಯಾವುದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್? ಓವರಾಲ್ ಎಲ್ಲ ಇದನ್ನು ಮಾಡಿದ್ರೆ ಕರೆಂಟ್ ಅಫೇರ್ಸ್ ಬೇಸ್ ಒಂದು ಸ್ವಲ್ಪ ಇದನ್ನು ಹಾಕಿದ್ದಾರೆ, ಮತ್ತು ಓವರಾಲ್ ಎಲ್ಲ ಅವರು ಚಲೋ ಇದೆ. ಸರ್, ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅಂತ? ಐ ತಿಂಕ್ ಇಸ್ 80 ಅಬೌ. ಸರಿ, ಇವಾಗ ಎಕ್ಸಾಮ್ ಬರೆದ್ರಿ, ಸೊ ನಿಮ್ಮದು ಸ್ಕೋರ್ ಎಷ್ಟಾಗ್ಬೋದು ಅನ್ನೋಂಥ ಹೋಪ್ ಇದೆ ನಿಮಗೆ? ನಿಯರ್ 80 ಸಮಥಿಂಗ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಎಕ್ಸಾಮ್ ಬರೆದ್ರಿ, ಸೊ ಹೆಂಗೈತೆ ಸರ್? ಚಲೋ, ಚೆನ್ನಾಗೈತಿ ಸರ್. ಯಾವ ಸಬ್ಜೆಕ್ಟ್ ವಾಯ್ಸ್ ಜಾಸ್ತಿ ಕ್ವಶನ್ಸ್ಗಳನ್ನು ತೆಗೆದಿದ್ರು ಸರ್? ಎಲ್ಲ ಹಿಸ್ಟ್ರಿ, ಎಕನಾಮಿಕ್ಸ್, ಆಮೇಲೆ ಮೆಂಟಲ್ ಎಬಿಲಿಟಿ ಅದು ತೆಗೆದ್ರು. ಚಲೋ ಐತ್ರಿ, ಒಳ್ಳೇದು. ಸರ್, ಈ ಸರಿ ಕಟ್ ಆಫ್ ನಿಮಗೆ ಎಲ್ಲಿಗೆ ನಿಲ್ಬೋದು ಅಂತ? ನಂದು ನಾನು ಔಟ್ ಆಫ್ ಔಟ್ ಎಲ್ಲ ಬರ್ದಿದ್ದೇನೆ ರೀ, ಇನ್ನು ಅದು ರಿಸಲ್ಟ್ ಬಂದ ಬೆಳಕ ನೋಡ್ಬೇಕು ರೀ. ಅದು ಥ್ಯಾಂಕ್ ಯು. ಹನುಮಂತಪ್ಪ ಸಿದ್ದಣ್ಣವ್ರ ಅಂತಂದು. ಹೆಂಗೆ ಎಕ್ಸಾಮ್ ಟಫ್ ಅನಿಸ್ತ? ಹೆಂಗೆ ಅನಿಸ್ತು? ಚಲೋ ರೀ, ಚೆನ್ನಾಗಿ ಅನಿಸ್ತು ಸರ್. ಕಟ್ ಆಫ್ ಈ ಸರಿ ಎಲ್ಲಿಗೆ ನಿಲ್ಬೋದು ಅನಿಸುತ್ತೆ? ನೆಗೆಟಿವ್ ಎಲ್ಲ ತೆಗೆದು 120-130 ಆಗ್ಬೋದು. ಎಕ್ಸಾಮ್ಸ್ ಕ್ವಶನ್ಸ್ ಯಾವ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿದೆ? ಹಿಸ್ಟ್ರಿ, ಓಲ್ಡ್ ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಬಗ್ಗಿದ್ದು, ಸೈನ್ಸ್ ಆಫ್ ಡೆಪ್ತ್ ಆಗಿ ಕೇಳಿದ್ರು ಅವರು. ಹೊಳ್ಳಿ ಮೆಂಟಲ್ ಎಬಿಲಿಟಿ ಎಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು ಎಲ್ಲ. ಇವು ನಿಮ್ಮ ಸ್ಕೋರ್ ಎಷ್ಟಾಗ್ಬೋದು ಅಂತ? ಮೇ ಬಿ 120 ಆಗ್ಬೋದು ಅಂತ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನೋಡಿ ಸರ್, ತಮ್ಮೂರು? ನಮ್ಮೂರು ಹಯರ್ ರೀ. ಇವಾಗ ಎಕ್ಸಾಮ್ಸ್ ಬರೆದ್ರಲ್ಲ ಸರ್, ನಿಮ್ದು ಒಪಿನಿಯನ್ ಹೆಂಗೆ ಸರ್? ನೀವು ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿ? ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ಟಾರಲ್ಲ, ಅವಾಗಿನ ಹಂಗಿಲ್ಲ ರೀ, ಪೂರ್ತಿ ಪ್ಯಾಟರ್ನ್ ಚೇಂಜ್ ಮಾಡಿ ಭಾಳ ಸ್ಟ್ರಿಕ್ಟ್ ರೂಲ್ಸ್ಗಳು ಮಾಡ್ಯಾರ ರೀ. ಕಾಪಿ ಯಾರಿಂದನೂ ಆಗಕ್ಕೆ ಸಾಧ್ಯ ಅಲ್ಲ. ಭಾಳ ಚೆನ್ನಾಗಿ ಸರ್. ಈ ಸರಿ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅಂತ ಅನ್ಸುತ್ತೆ ಸರ್? ಅದು ಅವ್ರು ಬಿಟ್ಟ ಮೇಲೆ ಗೊತ್ತಾಗ್ತದೆ ನಮ್ಮ ರಿಸಲ್ಟ್. ನಾವು ಹೋದ ಸಲ ಎಲ್ಲ ಬರೆದಿದ್ದೀವಿ ರೀ, ಟಿ ಟಿ ಬರೆದ್ರು ಅವು ಇನ್ನೂ ಕನ್ಫ್ಯೂಷನಲ್ಲಿ ಇದಾವೆ ರೀ ಮೇಡಮ್. ಕೆಲವೊಂದು ಯಾವೊಂದು ಸಬ್ಜೆಕ್ಟ್ಗಳನ್ನು ಜಾಸ್ತಿ ಫೋಕಸ್ ಮಾಡಿ ಈ ಸರಿ ಕ್ವಶನ್ಸ್ಗಳನ್ನು ತೆಗೆದು? ಮೇಡಮ್, ಈ ಸಲ ಜಾಸ್ತಿ ಸೈನ್ಸ್ ಮೇಲೆ ಕೇಳಿದ್ದಾರೆ, ಸೆಕೆಂಡ್ ಪೇಪರ್ ರೀ. ಫಸ್ಟ್ ಪೇಪರು ಜನರಲ್ ಏನಿತ್ತಲ್ಲ ಅದೇ ಸೇಮ್ ಇದೆ ರೀ. ಹ್ಞೂ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಸಂತೋಷ ಅಂತಂದು, ನಾನು ನವಲಗುಂದ ತಾಲೂಕಿನಿಂದ ಬಂದಿದ್ದೇನೆ ಇಲ್ಲೇ, ಮತ್ತು ಎಸ್ ಡಿ ಎ ಮತ್ತು ಎಫ್ ಡಿ ಎ ಎಕ್ಸಾಮ್ ಬರಲಿಕ್ಕೆ ಬಂದಿದ್ದೇನೆ. ಎಕ್ಸಾಮ್ ಎಲ್ಲ ಕ್ವಶನ್ಸ್ ಎಲ್ಲ ಚೆನ್ನಾಗಿತ್ತು, ಫಸ್ಟ್ ಪೇಪರ್ ಜಿ ಕೆನೂ ಚೆನ್ನಾಗಿತ್ತು, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಜಿ ಕೆ ಚೆನ್ನಾಗಿತ್ತು, ಫಸ್ಟ್ ಪೇಪರ್ ಕನ್ನಡನೂ ಚೆನ್ನಾಗಿತ್ತು. ಒಟ್ಟಾರೆಯಾಗಿ ಎಲ್ಲ ಇಲ್ಲೇ ಎಕ್ಸಾಮಿನೇಷನ್ ಎಲ್ಲ ಚೆನ್ನಾಗಿ ನಡೆಯಿತು. ಸರ್, ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಕ್ವಶನ್ಸ್ಗಳನ್ನು ತೆಗೆದಿದ್ರು? ಕನ್ನಡದಲ್ಲಿ ಕನ್ನಡ ತೆಗೆದಿದ್ರು, ಜಿ ಕೆದಲ್ಲಿ ಕಂಪ್ಯೂಟರ್ ತೆಗೆದಿದ್ರು, ಮತ್ತು ಫಸ್ಟ್ ಪೇಪರ್ದಲ್ಲಿ, ಸೆಕೆಂಡ್ ಪೇಪರ್ದಲ್ಲಿ ಮ್ಯಾಥ್ಸು ಮತ್ತು ಮೆಂಟಲ್ ಅಬಿಲಿಟಿ ಮತ್ತು ಒಳ್ಳೆಯ ಪ್ರಚಲಿತ ಘಟನೆಗಳ ಬಗ್ಗೆ ತೆಗೆದಿದ್ರು ಜಾಸ್ತಿ. ಸರ್, ನಿಮ್ಮ ಪ್ರಕಾರ ನಿಮ್ಮದು ಸ್ಕೋರ್ ಎಷ್ಟಾಗ್ಬೋದು ಅನ್ನೋ ಹೋಪಲ್ಲಿದ್ದೀರಾ ಸರ್? ಇದೆ ಮೇಡಮ್, ಲಾಸ್ಟ್ 2021ರಲ್ಲಿ ನಂದು ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ 136 ನಿಂತಿತ್ತು. ಇವಾಗ ಜಸ್ಟ್ ನನಗೆ ಲಾಸ್ಟ್ ಇಯರ್ ನನಗೆ 132 ಆಗಿತ್ತು, 4 ಮಾರ್ಕ್ಸ್ದಲ್ಲಿ ಹೋಗಿತ್ತು, ಬಟ್ ಇವಾಗೇನೋ ಕನ್ಫರ್ಮ್ಡ್ ಇದೆ ಆಗ್ತೈತೆ ಅಂತಂದು. ಈ ಸರಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತ ಈಸಿ ಇತ್ತ? ಕ್ವಶನ್ ಪೇಪರ್ ಇವಾಗ ಈಸಿ ಇತ್ತು ಮೇಡಮ್, ಚೆನ್ನಾಗಿತ್ತು ಈ ಸತ ಕ್ವಶನ್ ಪೇಪರ್, ಭಾಳ ಈಸಿ ಇತ್ತು. ಥ್ಯಾಂಕ್ ಯು ಸರ್. ಎಸ್ ಸರ್, ನೋಡಿದ್ರಲ್ಲ ಎಫ್ ಡಿ ಎ ಎಕ್ಸಾಮ್ಸ್ಗಳನ್ನು ಬರೆದಂಥ ವಿದ್ಯಾರ್ಥಿಗಳ ಅಭಿಪ್ರಾಯಗಳನ್ನು ನೋಡಿದ್ರಿ. ಎಸ್ ಸರ್, ಈ ಸರಿ ಕಟ್ ಆಫ್ ಎಲ್ಲಿ ನಿಲ್ಬೋದು, ಯಾವೊಂದು ಸಬ್ಜೆಕ್ಟ್ಗಳನ್ನು ಜಾಸ್ತಿ ಫೋಕಸ್ ಮಾಡಿ ಈ ಒಂದು ಎಫ್ ಡಿ ಎ ಎಕ್ಸಾಮ್ಸ್ಗಳಿಗೆ ಕ್ವಶನ್ಸ್ಗಳನ್ನು ತೆಗೆದಿದ್ದಾರೆ? ಎಸ್ ಸರ್, ಹಾಗಿದ್ರೆ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ದಿ ಯುನಿಕ್ ಡ್ರೀಮ್ಸ್ ಯೂಟ್ಯೂಬ್ ಚಾನಲನ್ನು. ಆದಷ್ಟು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.